ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಪ್ಪದೇ ಪಡೆಯಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸುವ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ಮಾರ್ಟ್ ವಿಡಿಯೋ ಸರ್ಕಲ್ ಯೂಟ್ಯೂಬ್ ಚಾನಲ್ ಸ್ವಾಗತ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಹತ್ತು ಜುಲೈ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಚಲಿತ ವಿದ್ಯಮಾನಗಳ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ವಿಡಿಯೋನ ಆರಂಭ ಮಾಡೋದಕ್ಕಿಂತ ಮೊದಲು ನಮ್ಮ ಚಾನಲ್ಗೆ ಯಾರಾದರೂ ಹೊಸದಾಗಿ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿ ಕಾಣುತ್ತಿರುವಂತಹ ಬೆಲ್ಲಕನ್ ಕ್ಲಿಕ್ ಮಾಡಿ ಮತ್ತು ಈ ವಿಡಿಯೋ ತಪ್ಪದೇ ಲೈಕ್ ಅನ್ನು ಕೊಡಿ ಬನ್ನಿ ಈ ಒಂದು ವಿಡಿಯೋನ ಆರಂಭ ಮಾಡೋಣ ಒಂದೇ ಕರೆಂಟ್ ಅಫೇರ್ಸ್ಗಳು ಇತಿಹಾಸ ಪ್ರಸಿದ್ಧ ದಂಗೆ ನಡೆದಂತಹ ದಿನ ಯಾವುದು ಹತ್ತು ಜುಲೈ ಸಾವಿರದ ಎಂಟುನೂರ ಆರಲ್ಲಿ ಇತ್ತೀಚೆಗೆ ಯಾವ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಸಾನುಸಿ ಬರ್ಕಿಂಡು ನಿಧನರಾದರು ಪೆಟ್ರೋಲಿಯಂ ರಫ್ತು ಮಾಡುವಂತಹ ದೇಶಗಳ ಸಂಘಟನೆ ಅಥವಾ ಒಪೆಕ್ನ ಪ್ರಧಾನ ಕಾರ್ಯದರ್ಶಿ ರಾಷ್ಟ್ರೀಯ ಮೀನುಗಾರಿಕಾ ರೈತರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಜುಲೈ ಹತ್ತರಂದು ಜಿ ಟ್ವೆಂಟಿ ಶೃಂಗಸಭೆಯ ಹೊಸ ಶರ್ಪಯಾರು ಅಮಿತಾಬ್ ಕಾಂತ್ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಬಿ ಎಸ್ ಸಿ ಸ್ಥಾಪನೆಯಾಗಿರುವಂತಹ ದಿನ ಯಾವುದು ಒಂಬತ್ತು ಜುಲೈ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ವಿಂಬಲ್ಡನ್ ಟೆನಿಸ್ ಪಂದ್ಯಾವಳಿಯು ಮೊಟ್ಟ ಮೊದಲು ಆರಂಭವಾಗಿರುವಂತಹ ದಿನ ಯಾವುದು ಒಂಬತ್ತು ಜುಲೈ ಸಾವಿರದ ಎಂಟುನೂರ ಎಪ್ಪತ್ತೇಳರಲ್ಲಿ ಇತ್ತೀಚೆಗೆ ಟೀಶ್ರೋ ಅಳಿಲು ಪಳಿಯುಳಿಕೆ ಯಾವ ರಾಜ್ಯ ಅಥವಾ ಯು ಟಿಯಲ್ಲಿ ಪತ್ತೆಯಾಗಿದೆ ಜಮ್ಮು ಮತ್ತು ಕಾಶ್ಮೀರ ನಬಾರ್ಡ್ ಬ್ಯಾಂಕ್ನ ಸಂಸ್ಥಾಪನಾ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಹನ್ನೆರಡು ಜುಲೈ ಸಾವಿರದ ಒಂಬೈನೂರ ಎಂಬತ್ತೆರಡರಂದು ಟಿಪ್ಪುವಿನ ಮರಣದ ನಂತರ ಮೈಸೂರು ರಾಜ್ಯದ ಮಹಾರಾಜರು ಆದವರ್ಯಾರು ಯಾರು ಮುಮ್ಮಡಿ ಕೃಷ್ಣರಾಜ್ ಒಡೆಯರು ಇವರ ಜನ್ಮದಿನ ಜುಲೈ ಹದಿನಾಲ್ಕು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮಾಜಿ ಮುಖ್ಯ ಅರ್ಥಶಾಸ್ತ್ರಜ್ಞರ ಗೋಡೆಯಲ್ಲಿ ಕಾಣಿಸಿಕೊಂಡಂತಹ ಮೊದಲ ಮಹಿಳೆಯರು ಹೂ ಇಸ್ ದಿ ಫಸ್ಟ್ ವುಮನ್ ಟು ಬಿ ಫೀಚರ್ಡ್ ಆನ್ ದಿ ವಾಲ್ ಆಫ್ ಫಾರ್ಮರ್ ಚೀಫ್ ಎಕನಮಿಸ್ಟ್ ಆನ್ ದಿ ಇಂಟರ್ ನ್ಯಾಷನಲ್ ಮಾನಿಟರಿ ಫಂಡ್ ಉತ್ತರ ಆಪ್ಷನ್ ಎರಡು ಗೀತಾ ಗೋಪಿನಾಥ್ ಭಾರತ ಮೂಲದ ಗೀತಾ ಗೋಪಿನಾಥ್ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಥವಾ ಐ ಎಫ್ನ ಮಾಜಿ ಮುಖ್ಯ ಅರ್ಥಶಾಸ್ತ್ರಜ್ಞರ ಗೋಡೆಯಲ್ಲಿ ಕಾಣಿಸಿಕೊಂಡಂತಹ ಮೊದಲ ಮಹಿಳೆ ಮತ್ತು ಎರಡನೇ ಭಾರತೀಯರಾದರು ಮೂರು ಮತ್ತು ಎರಡು ಸಾವಿರದ ಆರರ ನಡುವೆ ಐಎಂಎಫ್ನ ಮುಖ್ಯ ಅರ್ಥಶಾಸ್ತ್ರಜ್ಞ ಮತ್ತು ಸಂಶೋಧನಾ ನಿರ್ದೇಶಕರಾಗಿರುವಂತಹ ರಘುರಾಮ್ ರಾಜನ್ ಈ ಗೌರವವನ್ನು ಸಾಧಿಸಿರುವಂತಹ ಮೊದಲ ಭಾರತೀಯರಾಗಿದ್ದಾರೆ ಕೇಂದ್ರೀಯ ಭಯೋತ್ಪಾದನಾ ನಿಗ್ರಹ ಕಾನೂನು ಜಾರಿ ಏಜೆನ್ಸಿ ಯಾವುದು ವಿಚ್ ಈಸ್ ದಿ ಏಜೆನ್ಸಿ ಆಫ್ ಸೆಂಟ್ರಲ್ ಕೌಂಟರ್ ಟೆರರಿಸಂ ಲಾ ಎನ್ಫೋರ್ಸ್ಮೆಂಟ್ ಉತ್ತರ ಆಪ್ಷನ್ ಮೂರು ಎನ್ಐಎ ಇತ್ತೀಚೆಗೆ ಕೇಂದ್ರ ಗೃಹ ಸಚಿವಾಲಯವು ಮಹಾರಾಷ್ಟ್ರದ ಅಮರಾವತಿಯಲ್ಲಿ ನಡೆದಂತಹ ಔಷಧ ವ್ಯಾಪಾರಿ ಬರ್ಬರ ಹತ್ಯೆಯ ತನಿಖೆಯನ್ನು ರಾಷ್ಟ್ರೀಯ ತನಿಖಾ ಸಂಸ್ಥೆಗೆ ಅಥವಾ ಎನ್ಐಎಗೆ ಹಸ್ತಾಂತರಿಸಿದೆ ರಾಷ್ಟ್ರೀಯ ತನಿಖಾ ಸಂಸ್ಥೆ ಅಥವಾ ಎನ್ಐಎ ಇದು ರಾಷ್ಟ್ರೀಯ ತನಿಖಾ ಸಂಸ್ಥೆ ಕಾಯ್ದೆ ಎರಡು ಸಾವಿರದ ಎಂಟರ ಅಡಿಯಲ್ಲಿ ಎನ್ಐಎ ಅನ್ನ ರಚಿಸಲಾಗಿದೆ ಇದು ಭಾರತದ ಸಾರ್ವಭೌಮತ್ವ ಭದ್ರತೆ ಮತ್ತು ಸಮಗ್ರತೆ ರಾಜ್ಯದ ಭದ್ರತೆ ವಿದೇಶಿ ರಾಷ್ಟ್ರಗಳೊಂದಿಗೆ ಸ್ನೇಹ ಸಂಬಂಧಗಳ ಮೇಲೆ ಪರಿಣಾಮ ಬೀರುವಂತಹ ಹಾಗೂ ಪರಮಾಣು ಸೌಲಭ್ಯಗಳ ವಿರುದ್ಧ ಮತ್ತು ಉತ್ತಮ ಗುಣಮಟ್ಟದ ನಕಲಿ ಕರೆನ್ಸಿಯ ಕಳ್ಳ ಸಾಗಣೆ ವಿರುದ್ಧ ತನಿಖೆ ಮಾಡುವಂತಹ ಮತ್ತು ಕಾನೂನು ಕ್ರಮ ಕೈಗೊಳ್ಳುವಂತಹ ಕೇಂದ್ರೀಯ ಸಂಸ್ಥೆಯಾಗಿದೆ ಭಾರತದಲ್ಲಿ ಭಯೋತ್ಪಾದನೆಯನ್ನು ಎದುರಿಸುವುದು ಸಹ ಇದರ ಉದ್ದೇಶವಾಗಿದೆ ಜೊತೆಗೆ ಕೇಂದ್ರ ಭಯೋತ್ಪಾದನಾ ನಿಗ್ರಹ ಕಾನೂನು ಜಾರಿ ಸಂಸ್ಥೆಯಾಗಿ ಎನ್ಐಎ ಕಾರ್ಯನಿರ್ವಹಿಸುತ್ತದೆ ವಿಮಾನ ವಾಹಕ ನೌಕೆ ಫೂಜಿಯಾನ್ ಯಾವ ದೇಶದ್ದು ಏರ್ಕ್ರಾಫ್ಟ್ ಕ್ಯಾರಿಯರ್ ಫೂಜಿಯಾನ್ ಬಿಲಾಂಗ್ಸ್ ಟು ವಿಚ್ ಕಂಟ್ರಿ ಉತ್ತರ ಆಪ್ಷನ್ ನಾಲ್ಕು ಚೀನಾ ದೇಶ ಇತ್ತೀಚೆಗೆ ಚೀನಾ ತನ್ನ ಮೊದಲ ಸ್ವದೇಶಿ ವಿಮಾನ ವಾಹಕ ನೌಕೆ ಹೊಸ ಪೀಳಿಗೆಯ ಫುಜಿಯಾನ್ ಅನ್ನ ಅನಾವರಣಗೊಳಿಸಿದೆ ಅಮೆರಿಕ ನಂತರ ಚೀನಾ ಈಗ ಅತಿ ಹೆಚ್ಚು ವಿಮಾನ ವಾಹಕ ನೌಕೆಗಳನ್ನು ಹೊಂದಿದೆ ಫುಜಿಯನ್ನೊಂದಿಗೆ ದಕ್ಷಿಣ ಚೀನಾ ಸಮುದ್ರ ಮತ್ತು ತೈವಾನ್ ಜಲಸಂಧಿಯಲ್ಲಿ ಕಾರ್ಯನಿರ್ವಹಿಸಲು ಚೀನಾ ಹೆಚ್ಚಿನ ಸ್ಥಳಾವಕಾಶವನ್ನು ಪಡೆಯುವಂತಹ ಸಾಧ್ಯತೆ ಇದೆ ಇತ್ತೀಚೆಗೆ ಯಾವ ಭಾರತೀಯ ಸಂಸ್ಥೆ ಟೇಕ್ ಹೋಮ್ ರೇಷನ್ ಎಂಬ ವರದಿಯನ್ನು ಬಿಡುಗಡೆ ಮಾಡಿದೆ ರೀಸೆಂಟ್ಲಿ ವಿಚ್ ಇಂಡಿಯನ್ ಇನ್ಸ್ಟಿಟ್ಯೂಷನ್ ಹ್ಯಾಸ್ ರಿಲೀಸ್ಡ್ ದಿ ಟೇಕ್ ಹೋಮ್ ರೇಷನ್ ರಿಪೋರ್ಟ್ ಉತ್ತರ ಆಪ್ಷನ್ ಮೂರು ನೀತಿ ಆಯೋಗ ಇತ್ತೀಚೆಗೆ ರಾಜ್ಯ ಅಥವಾ ಕೇಂದ್ರಾಳಿತ ಪ್ರದೇಶಗಳಾದ್ಯಂತ ಟೇಕ್ ಹೋಮ್ ರೇಷನ್ ಗುಡ್ ಪ್ರಾಕ್ಟೀಸ್ ಎಂಬ ಶೀರ್ಷಿಕೆಯ ವರದಿಯನ್ನು ನೀತಿ ಆಯೋಗ ಮತ್ತು ವಿಶ್ವ ಆಹಾರ ಕಾರ್ಯಕ್ರಮವು ಬಿಡುಗಡೆ ಮಾಡಿದೆ ಮಕ್ಕಳು ಮತ್ತು ಗರ್ಭಿಣಿ ಮತ್ತು ಹಾಲುಣಿಸುವ ಮಹಿಳೆಯರಲ್ಲಿ ಪೌಷ್ಟಿಕಾಂಶದಲ್ಲಿನ ಅಂತರವನ್ನು ತುಂಬಲು ಇಂಟಿಗ್ರೇಟೆಡ್ ಚೈಲ್ಡ್ ಡೆವಲಪ್ಮೆಂಟ್ ಸರ್ವಿಸಸ್ ಅಥವಾ ಐ ಸಿ ಡಿ ಎಸ್ನ ಪೂರಕ ಪೌಷ್ಟಿಕಾಂಶ ಘಟಕದ ಅಡಿಯಲ್ಲಿ ಭಾರತ ಸರ್ಕಾರವು ಟೇಕ್ ಹೋಮ್ ರೇಷನ್ ಅನ್ನು ಒದಗಿಸುತ್ತದೆ ಇದು ಮನೆಯಲ್ಲಿ ಬಳಕೆಗಾಗಿ ಬಲವರ್ಧಿತ ಪಡಿತರವನ್ನು ನೀಡುತ್ತದೆ ಸ್ಮಾರ್ಟ್ ಸಿಟಿ ಸರ್ಕಲ್ನ ಜುಲೈ ತಿಂಗಳ ಮ್ಯಾಗ್ಜಿನ್ ಈಗಾಗಲೇ ರಾಜ್ಯಾದ್ಯಂತ ಮಾರುಕಟ್ಟೆ ಲಭ್ಯ ಇರುತ್ತೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಈ ಒಂದು ಮ್ಯಾಗ್ಝಿನ್ ಅನ್ನು ಪಡೆದುಕೊಳ್ಳಿ ಸಂಶೋಧನೆ ಮತ್ತು ಅಭಿವೃದ್ಧಿ ನೀತಿಯನ್ನು ಜಾರಿಗೆ ತರಲಿರುವಂತಹ ಮೊದಲ ರಾಜ್ಯ ಯಾವುದು ವಿಚ್ ಸ್ಟೇಟ್ ವಿಲ್ ಬಿ ದ ಫಸ್ಟ್ ಟು ಇಂಪ್ಲಿಮೆಂಟ್ ದಿ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಪಾಲಿಸಿ ಇರೋ ಉತ್ತರ ಆಪ್ಷನ್ ಮೂರು ಕರ್ನಾಟಕ ಸಂಶೋಧನೆ ಮತ್ತು ಅಭಿವೃದ್ಧಿ ನೀತಿಯನ್ನು ಜಾರಿಗೆ ತರುತ್ತಿರುವಂತಹ ದೇಶದ ಮೊದಲ ರಾಜ್ಯ ಕರ್ನಾಟಕವಾಗಿದ್ದು ಈ ನಿಟ್ಟಿನಲ್ಲಿ ವ್ಯವಸ್ಥಿತವಾಗಿ ಈ ನೀತಿಯನ್ನು ಜಾರಿಗೆ ತರಲು ಕ್ರಮ ಕೈಗೊಳ್ಳಲಾಗ್ತಾ ಇದೆ ಇದರಲ್ಲಿ ಉದ್ಯಮ ಶೈಕ್ಷಣಿಕ ವಲಯ ಹಾಗೂ ಉದ್ಯಮದ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆಗಳಿಗೆ ಪ್ರಾತಿನಿಧ್ಯ ಸಿಗಲಿದೆ ಈ ನೀತಿಯು ತನ್ನ ಒಟ್ಟು ರಾಜ್ಯ ದೇಶೀಯ ಉತ್ಪನ್ನದ ಕನಿಷ್ಠ ಜೀರೋ ಪಾಯಿಂಟ್ ಒಂದು ಪ್ರತಿಶತವನ್ನು ಆರ್ ಎನ್ ಡಿ ಅಥವಾ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮತ್ತು ನಾವೀನ್ಯತೆಗಾಗಿ ನಿಯೋಜಿಸಲು ಪ್ರಯತ್ನಿಸುತ್ತದೆ ವಿಶೇಷ ಏರೋಸ್ಪೇಸ್ ಮತ್ತು ರಕ್ಷಣಾ ಆರ್ ಎನ್ ಡಿ ನೀತಿಯನ್ನು ಹೊಂದಿರುವಂತಹ ಮೊದಲ ರಾಜ್ಯ ಕರ್ನಾಟಕವಾಗಿದೆ ಇದು ಪ್ರತ್ಯೇಕ ಸೆಮಿಕಂಡಕ್ಟರ್ ಮತ್ತು ನವೀಕರಿಸಬಹುದಾದ ಇಂಧನ ನೀತಿಯನ್ನು ಸಹ ಹೊಂದಿದೆ ಮಿಷನ್ ವಾತ್ಸಲ್ಯ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ ಮಿಷನ್ ವಾತ್ಸಲ್ಯ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಮಿನಿಸ್ಟ್ರಿ ಉತ್ತರ ಆಪ್ಷನ್ ಮೂರು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ ದೇಶದಲ್ಲಿ ಮಕ್ಕಳ ರಕ್ಷಣಾ ಸೇವೆಗಳಿಗಾಗಿ ಮಿಷನ್ ವಾತ್ಸಲ್ಯ ಯೋಜನೆಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯವು ಜಾರಿಗೊಳಿಸಿದೆ ಸಚಿವಾಲಯವು ಇತ್ತೀಚೆಗೆ ಈ ಯೋಜನೆಗೆ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಯಾವುದಂದ್ರೆ ರಾಜ್ಯಗಳು ಈ ಯೋಜನೆಯ ಹೆಸರನ್ನ ಬದಲಿಸುವಂತಿಲ್ಲ ಈ ಯೋಜನೆಯ ಅಡಿ ರಾಜ್ಯಗಳಿಗೆ ನೀಡುವಂತಹ ನಿಧಿಗಳನ್ನ ಮಿಷನ್ ವಾತ್ಸಲ್ಯ ಪ್ರಾಜೆಕ್ಟ್ ಅಪ್ರೂವಲ್ ಬೋರ್ಡ್ ಅಥವಾ ಪಿಎಬಿ ಮೂಲಕ ಅನುಮೋದಿಸಲಾಗುತ್ತದೆ ಈ ಯೋಜನೆಯ ಗೆ ಸಂಬಂಧಿಸಿದಂತೆ ಭಾರತ ಸರ್ಕಾರವು ಹೊರಡಿಸಿದಂತಹ ಯಾವುದೇ ಮಾರ್ಗಸೂಚಿಗಳು ಅಥವಾ ಸೂಚನೆಗಳನ್ನ ರಾಜ್ಯಗಳು ಅನುಸರಿಸಬೇಕಾಗುತ್ತದೆ ಭಾರತದ ಪ್ರತಿ ಮಗುವಿಗೆ ಆರೋಗ್ಯಕರ ಮತ್ತು ಸಂತೋಷದ ಬಾಲ್ಯವನ್ನು ಭದ್ರಪಡಿಸುವುದು ಈ ಯೋಜನೆಯ ಉದ್ದೇಶವಾಗಿದೆ ವಾರಣಾಸಿ ಘೋಷಣೆಯು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ವಾರಾಣಸಿ ಡಿಕ್ಲೇರೇಷನ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಫೀಲ್ಡ್ ಉತ್ತರ ಆಪ್ಷನ್ ಎರಡು ಶಿಕ್ಷಣ ಕ್ಷೇತ್ರ ಅಖಿಲ ಭಾರತೀಯ ಶಿಕ್ಷಣ ಸಮಾಗಮ ಎಂಬ ಮೂರು ದಿನಗಳ ಶಿಕ್ಷಣ ಶೃಂಗಸಭೆಯನ್ನ ವಾರಣಾಸಿಯಲ್ಲಿ ಆಯೋಜನೆ ಮಾಡಲಾಗಿತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತೆರಡನ್ನ ಅನುಷ್ಠಾನಗೊಳಿಸುವಲ್ಲಿನ ಕಾರ್ಯತಂತ್ರಗಳು ಯಶಸ್ಸಿನ ಕಥೆಗಳು ಮತ್ತು ಉತ್ತಮ ಅಭ್ಯಾಸಗಳ ಕುರಿತು ಚರ್ಚಿಸಲು ಮತ್ತು ಒಳನೋಟಗಳನ್ನು ಹಂಚಿಕೊಳ್ಳಲು ಪ್ರಮುಖ ಭಾರತೀಯ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ವೇದಿಕೆಯನ್ನು ಒದಗಿಸಲು ಅಖಿಲ ಭಾರತೀಯ ಶಿಕ್ಷಾ ಸಮಾಗಮ್ ಪ್ರಯತ್ನಿಸ್ತಾ ಇದೆ ಭಾರತದ ವಿಸ್ತೃತ ದೃಷ್ಟಿ ಮತ್ತು ಉನ್ನತ ಶಿಕ್ಷಣ ವ್ಯವಸ್ಥೆಯ ಗುರಿಗಳನ್ನು ಸಾಧಿಸಲು ಸಹಾಯ ಮಾಡುವಂತಹ ನವೀಕೃತ ಬದ್ಧತೆಯನ್ನು ಪ್ರದರ್ಶಿಸುವ ಸಲುವಾಗಿ ಈ ಸಮಾಗಮ್ ಉನ್ನತ ಶಿಕ್ಷಣಕ್ಕಾಗಿ ವಾರಾಣಸಿ ಘೋಷಣನ್ನ ಅಂಗೀಕಾರ ಮಾಡಿಕೊಂಡಿದೆ ನಿನ್ನ ಪ್ರಶ್ನೆಗಳ ಉತ್ತರಗಳು ಎರಡ್ ಸಾವಿರದ ಇಪ್ಪತ್ತೆರಡರ ಗ್ಲೋಬಲ್ ಲಿವೆಬಿಲಿಟಿ ಇಂಡೆಕ್ಸ್ ನಲ್ಲಿ ಭಾರತದಲ್ಲಿ ಯಾವ ನಗರವು ಮೊದಲ ಸ್ಥಾನದಲ್ಲಿದೆ ದೆಹಲಿ ಯಾವ ನಗರದಲ್ಲಿ ಮಾವಿನ ಹಣ್ಣಿನ ಮೆಗಾ ಕ್ಲಸ್ಟರ್ ಸ್ಥಾಪನೆಗೆ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದೆ ಲಖನೌನಲ್ಲಿ ನಿಮಗಾಗಿ ಪ್ರಶ್ನೆಗಳು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮಾಜಿ ಮುಖ್ಯ ಅರ್ಥಶಾಸ್ತ್ರಜ್ಞರ ಗೋಡೆಯಲ್ಲಿ ಕಾಣಿಸಿಕೊಂಡಂತಹ ಮೊದಲ ಮಹಿಳೆ ಯಾರು ವಿಮಾನ ವಾಹಕ ನೌಕೆ ಫೂಜಿಯಾನ್ ಯಾವ ದೇಶದ್ದು ಈ ಎರಡು ಪ್ರಶ್ನೆಗಳಿಗೆ ಸರಿಯಾಗಿರುವಂತಹ ಉತ್ತರನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ನೋಡೋಣ ಎಷ್ಟು ಜನ ಆಕ್ಟಿವ್ ಆಗಿ ನಿಮ್ಮ ಉತ್ತರಗಳನ್ನು ಕಾಮೆಂಟ್ ಮೂಲಕ ಕೊಡ್ತಿರಂತ ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಜುಲೈ ತಿಂಗಳ ಮ್ಯಾಗ್ಜಿನ್ ಈಗಾಗಲೇ ಮಾರುಕಟ್ಟೆಯಲ್ಲಿ ರಾಜ್ಯದಂತ ಲಭ್ಯ ಇದ್ದು ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ಈ ಒಂದು ಮ್ಯಾಗ್ಝಿನ್ ಅನ್ನು ಪರ್ಚೇಸ್ ಮಾಡಬಹುದಾಗಿದೆ ಈ ಒಂದು ಮ್ಯಾಗ್ಝಿನ್ ಅಲ್ಲಿ ಪ್ರತಿ ದಿನದ ಒಂದು ಕರೆಂಟ್ ಅಫೇರ್ಸ್ಗಳಲ್ಲಿ ಕವರ್ ಆಗುವಂತಹ ಒಂದು ವಿಡಿಯೋಗಳಲ್ಲಿ ಕವರ್ ಆಗುವಂತಹ ಒಂದು ಪ್ರಶ್ನೋತ್ತರಗಳನ್ನು ಪ್ರಶ್ನೋತ್ತರಗಳ ಮಾದರಿಯಲ್ಲಿ ಈ ಒಂದು ಮ್ಯಾಗ್ಜಿನಲ್ಲಿ ಕೊಡಲಾಗಿರುತ್ತೆ ಈ ಪುಸ್ತಕವನ್ನು ಅಂಚೆ ಮೂಲಕ ಪಡಿಬೇಕೆಂದರೆ ಈ ನಂಬರ್ಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡೋ ಮೂಲಕ ಆಗಿ ನಿಮ್ಮ ಮನೆ ಬಾಗಿಲಿಗೆ ಮ್ಯಾಗ್ಜಿನ್ಗಳನ್ನು ಪಡೆದುಕೊಳ್ಳಿ ಆಮೇಲೆ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಟೆಲಿಗ್ರಾಮ್ ಚಾನಲ್ ಇನ್ಸ್ಟಾಗ್ರಾಮ್ ಪೇಜಿಗೂ ಫೇಸ್ಬುಕ್ ಪೇಜ್ಗಳಿಗೆ ಜಾಯ್ನ್ ಆಗಬೇಕಂದ್ರೆ ಈ ನಂಬರ್ಗೆ ಟೆಲಿಗ್ರಾಮ್ನಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ ಈ ನಂಬರ್ಗೆ ಮೆಸೇಜ್ ಮಾಡಿದವರಿಗೆ ಎಲ್ಲ ಗ್ರೂಪ್ಗಳ ಲಿಂಕ್ಗಳನ್ನು ಉಚಿತವಾಗಿ ಫಾರ್ವರ್ಡ್ ಮಾಡಲಾಗುವುದು ಅಲ್ಲಿಂದ ಉಚಿತವಾಗಿ ಗ್ರೂಪ್ಗಳಿಗೆ ಜಾಯ್ನ್ ಆಗಿ ಧನ್ಯವಾದ